ಹಾಯ್, ನಮಸ್ಕಾರ, ಕನ್ನಡ ಹೈಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ M1 Note 8 ಮೊಬೈಲನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಇರೋದು ವೇರಿಯಂಟು 6 GB ಮತ್ತು 128 GB ಇದು ಫ್ರೆಂಡ್ಸ್. ನೋಡ್ಬೋದು ಬಾಕ್ಸು ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ರೆಡ್ M1 Note 8 ನಂಬರ್ ಒನ್ ಸ್ಮಾರ್ಟ್ ಮೊಬೈಲ್ ಅಂತೇಳಿ ಬರುತ್ತೆ. ನೆಕ್ಸ್ಟು ಫ್ರೆಂಡ್ಸ್, 6 GB ರ್ಯಾಮು, 128 GB ರೋಮು ಫ್ರೆಂಡ್ಸ್. ಇದರಲ್ಲಿ ಎರಡು ವೇರಿಯಂಟ್ ಇದೆ, ಒಂದು 4 GB ಒಂದು ಬರುತ್ತೆ 64 GB ರೋಮಿಂದು ಫ್ರೆಂಡ್ಸ್. ಅದು ನಿಮಗೆ 10,000 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಇದರ ಸ್ಪೆಸಿಫಿಕೇಷನ್ ಏನಂತ ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು 48 A1 ಕ್ವಾಡ್ ಕ್ಯಾಮ್ರಾ ಇದೆ. ಜೊತೆಗೆ ಫ್ರೆಂಡ್ಸ್, ಮೊಟ್ಟ ಮೊದಲನೇದಾಗಿ 18 W ಫಾಸ್ಟ್ ಚಾರ್ಜರನ್ನ ಬಾಕ್ಸ್ನಲ್ಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಿಂದೆ ಇತ್ತಲ್ಲ, ನೀವು 18 W ಫಾಸ್ಟ್ ಚಾರ್ಜರ್ ಬೇಕಾಗಿದ್ರೆ ಫ್ರೆಂಡ್ಸ್ ನೀವು ಸೆಪ್ರೇಟಾಗಿ ಪರ್ಚೇಸ್ ಮಾಡಬೇಕಿತ್ತು. ಆದರೆ ಫ್ರೆಂಡ್ಸ್, ಈಗ ನಿಮಗೆ ಬಾಕ್ಸ್ನಲ್ಲೇ 18 W ಫಾಸ್ಟ್ ಚಾರ್ಜರನ್ನು ಕೊಟ್ಟಿದ್ದಾನೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 665 ಯೂಸ್ ಮಾಡ್ಕೊಂಡಿದ್ದಾನೆ ಇದೇ ಫ್ರೆಂಡ್ಸ್ ಪ್ರೊಸೆಸರು. ಆನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರಂಟ್ ಕ್ಯಾಮ್ರಾ 13 MP ಇದೆ, ಮತ್ತು ಸಿ ಪೋರ್ಟು ಚಾರ್ಜರು, ಮೈಕ್ರೋ ಎಸ್ ಡಿ ಸ್ಲಾಟು, ನೀವು ಇದರಲ್ಲಿ ಡ್ಯುವೆಲ್ ಸಿಮ್ಮು ಮತ್ತು ಮೆಮೊರಿ ಕಾರ್ಡನ್ನು ಯೂಸ್ ಮಾಡ್ಕೋಬೋದು. ಮತ್ತು ರಿಮೋಟ್ ಕೂಡ ಇರುತ್ತೆ ಫ್ರೆಂಡ್ಸ್, IR ರಿಮೋಟ್ ಅಂತೇಳಿ ಫ್ರೆಂಡ್ಸ್. ಆಟೋ ಕ್ಲೀನಿಂಗ್ ಸ್ಪೀಕರ್ ಇರುತ್ತೆ ಫ್ರೆಂಡ್ಸ್. ಮತ್ತು ಇದರಲ್ಲಿ 4 ಕ್ಯಾಮ್ರಾಗಳನ್ನು ಒಳಗೊಂಡಿರುತ್ತೆ ಫ್ರೆಂಡ್ಸ್. ಇದು ಅಲ್ಟ್ರಾ ವೈಡ್ ಆ್ಯಂಗಲು, ಮತ್ತು ವೈಡ್ ಆ್ಯಂಗಲು, ಮೈಕ್ರೋ ಮತ್ತು ಡೆಪ್ತ್ ಸೆನ್ಸರು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು 6 GB 128 GB ವೇರಿಯಂಟು ಫ್ರೆಂಡ್ಸ್. ಇದು ನಾನು ಆಲ್ರೆಡಿ ಬಾಕ್ಸ್ ಮಾಡಿದ್ದೀನಿ ಓಪನ್ನು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಪ್ರೈಸು 16,000 ರೂಪಾಯಿ ಇದೆ, 15,999. ಆದರೆ ಫ್ರೆಂಡ್ಸ್, ನಾನು ಪರ್ಚೇಸ್ ಮಾಡ್ಕೊಂಡಿರೋದು ಅಮೆಜಾನ್ನಲ್ಲಿ 13,000 ರೂಪಾಯಿ. ಮತ್ತು ಇದೇ ರೇಟಿಗೆ ಫ್ರೆಂಡ್ಸ್, ನಿಮಗೆ ಇದೇ ಪ್ರೈಸಿಗೆ ನಿಮಗೆ ಫ್ರೆಂಡ್ಸ್ MI ಸ್ಟೋರ್ನಲ್ಲೂ ಇದು ಸಿಗುತ್ತೆ ಫ್ರೆಂಡ್ಸ್. ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಫಟಾಫಟ್ ಅಂತೇಳಿ ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬಾಕ್ಸನ್ನು ಓಪನ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್, ಒಂದು ಸಣ್ಣ ಮತ್ತೊಂದು ಬಾಕ್ಸ್ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಬ್ಯಾಕ್ ಕವರು ಜೊತೆಗೆ ಸಿಮ್ ಎಜೆಕ್ಟರು, ಟೂಲ್ಸ್ ಕೂಡ ಇದರಲ್ಲೇ ಕೊಟ್ಟಿರ್ತಾನೆ. ಮತ್ತು ಯೂಸರ್ ಮ್ಯಾನುವಲ್ಲು ಮತ್ತು ವ್ಯಾರಂಟಿ ಕಾರ್ಡು ಇದರಲ್ಲೇ ಇರುತ್ತೆ ಫ್ರೆಂಡ್ಸ್. ಇದನ್ನು ಸೈಡಲ್ಲಿ ಇಟ್ಬಿಡೋಣ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಸಿಮ್ ಎಜೆಕ್ಟರ್ ಟೂಲು, ಈಗ ಎಲ್ಲ ಮೊಬೈಲ್ನಲ್ಲಿ ಕೊಡ್ತಾ ಇರ್ತಾನೆ ಫ್ರೆಂಡ್ಸ್. ಇದನ್ನು ಕೂಡ ಸೈಡಲ್ಲಿ ಇರೋಣ. ಆನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯೂಸರ್ ಮ್ಯಾನುವಲ್ಲು ಜೊತೆಗೆ ವ್ಯಾರಂಟಿ ಕಾರ್ಡು, ಯೂಸರ್ ಮ್ಯಾನುವಲ್ ಮತ್ತು ವ್ಯಾರಂಟಿ ಕಾರ್ಡು ಇದನ್ನು ಕೂಡ ಫ್ರೆಂಡ್ಸ್ ನಾವು ಪಕ್ಕದಲ್ಲಿ ಇಡೋಣ. ಆನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ಬ್ಯಾಕ್ ಕವರು. ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಕ್ಯಾಮ್ರಾ ಪ್ರೊಟೆಕ್ಷನಿಗೋಸ್ಕರ ಈ ಥರ ಫ್ರೆಂಡ್ಸ್ ಎಕ್ಸ್ಟ್ರಾ ಇತ್ತಲ್ಲ ಬಂಪ್ ಕೊಟ್ಟಿದ್ದಾನೆ. ಇದರಿಂದ ನಿಮಗೆ ಕ್ಯಾಮ್ರಾ ಸೇಫ್ಟಿಯಲ್ಲಿರುತ್ತೆ. ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನು ನನ್ನ ಹತ್ರ ಇರೋದು ಮೂನ್ ಲೈಟ್ ಕಲರ್, ಅದು ಕೂಡ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಈಗ ಮೊಬೈಲ್ನ ಹತ್ರ ಬರೋಣ ಫ್ರೆಂಡ್ಸ್. ನೋಡ್ಬೋದು ಈ ಥರ ಕವರ್ನಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಥರ ಮೊಬೈಲ್ ಇರುತ್ತೆ ಫ್ರೆಂಡ್ಸ್. ಇದನ್ನು ಆಲ್ರೆಡಿ ಆನ್ ಮಾಡಿಕೊಂಡು ಸೆಟಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನೋಡ್ಬೋದು ಪ್ರೀಮಿಯಂ ಲುಕ್ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ಬೆಳಕಿಗೆ ಹೋದರೆ ಇಲ್ಲಿ ಕಾಣ್ತಿದೆ ನೋಡಿ, ಈ ಥರ ಸ್ಲೈಡ್ ಬರುತ್ತೆ ಇದರಲ್ಲಿ. ಮತ್ತು ಫ್ರೆಂಡ್ಸ್, ಇದು ಮೂನ್ ಲೈಟ್ ಕಲರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 4 ಕ್ಯಾಮ್ರಾ ಇದೆ. ಇಲ್ಲಿ 48 MP A1 ಕ್ಯಾಮ್ರಾ ಅಂತ ಬರೆದಿರ್ತಾನೆ. ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ರೆಡ್ಮಿ ಬ್ರ್ಯಾಂಡಿಂಗ್ ಕೂಡ ಇಲ್ಲಿರುತ್ತೆ. ಮತ್ತು ಫ್ರೆಂಡ್ಸ್, ಈ ಕಲರ್ನ ಪ್ರೀಮಿಯಮ್ ಆಗಿ ಲುಕ್ ಕಾಣೋದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಸ್ಟೀಲ್ ಕೋಟಿಂಗ್ ಕೊಟ್ಟಿರ್ತಾನೆ, ಸ್ಟೀಲ್ ಬಾಡಿದು. ಆನಂತರ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನಿಮಗೆ ರಿಮೋಟ್ ಇರುತ್ತೆ, IR ರಿಮೋಟು. ಇದರಿಂದ ಫ್ರೆಂಡ್ಸ್, ಇದರ MI ರಿಮೋಟ್ ಅಂತ ಇರುತ್ತೆ, ಅದನ್ನು ನೀವು ಓಪನ್ ಮಾಡಿಕೊಂಡು ನಿಮ್ಮ ಚಾನಲ್ನ TV ಚಾನಲ್ ಇರ್ಬೋದು ಅಥವಾ AC ನೀವನ್ನೆಲ್ಲ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಲಾಕ್ ಬಟನ್ ಇದೆ ಫ್ರೆಂಡ್ಸ್. ಆನಂತರ ಫ್ರೆಂಡ್ಸ್, ಈ ವ್ಯಾಲ್ಯೂಮು ಅಪ್ ಡೌನ್ ಬಟನ್ ಕೊಟ್ಟಿದ್ದಾನೆ. ಆನಂತರ ಫ್ರೆಂಡ್ಸ್,
ಈ ಕಡೆ ಪಕ್ಕದಲ್ಲಿ ಬಂದ್ರೆ ಸಿಮ್ ಎಜೆಕ್ಟರ್ ಟೂಲ್, ಸಿಮ್ ಎಜೆಕ್ಟರ್ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಎರಡು ಸಿಮ್ಮು ಜೊತೆಗೆ ಫ್ರೆಂಡ್ಸ್ ಒಂದು ಮೆಮೊರಿ ಕಾರ್ಡನ್ನು ಹಾಕೋಬೋದು. ಫ್ರೆಂಡ್ಸ್ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ. ಫ್ರೆಂಡ್ಸ್ ಈಗ ನಾನು ಫೋನನ್ನು ಫುಲ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೆಟಪ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪಂಚ್ ಹೋಲ್ ಡಿಸ್ಪ್ಲೇ ಇದೆ, ಇದರಲ್ಲಿ 4000 mAh ಬ್ಯಾಟ್ರಿ ಕೂಡ ಇರುತ್ತೆ. ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ 3.5 mm ಜಾಕ್ ಇರುತ್ತೆ, ಇಯರ್ಫೋನ್ ಜಾಕು. ಜೊತೆಗೆ ಫ್ರೆಂಡ್ಸ್ ಪಕ್ಕದಲ್ಲಿ ನಿಮಗೆ ಚಾರ್ಜರ್ ಇರುತ್ತೆ, ಜೊತೆಗೆ ಮೈಕ್ ಇರುತ್ತೆ. ಫ್ರೆಂಡ್ಸ್ ಇಲ್ಲಿ ಸ್ಪೀಕರ್ ಇರುತ್ತೆ, ಮತ್ತು ಸೌಂಡ್ ಕ್ವಾಲಿಟಿ ಕೂಡ ಚೆಕ್ ಮಾಡಿದ್ದೀನಿ ಫ್ರೆಂಡ್ಸ್, ಇದರಲ್ಲಿ ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಕ್ಯಾಮ್ರಾ ಕ್ಲಿಯರಿಟಿ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ. ನಾನು ನಿಮಗೆ ಕೊನೆಯದಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಫೋಟೋಸು ಸ್ಯಾಂಪಲ್ಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಕ್ಯಾಮ್ರಾದಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡಿದೆ. ಅದೇನೆಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಫೋಟೋ 48 MP ಪಕ್ಕದಲ್ಲೇ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಬೇರೆ ಮೊಬೈಲ್ನಲ್ಲೆಲ್ಲ ಇಲ್ಲಿ ಮೇಲುಗಡೆ ಕೊಡ್ತಾ ಇದ್ದೆ ಫ್ರೆಂಡ್ಸ್, ಅಲ್ಲೋಗಿ 48 MP ಅಂತ ಹೇಳಿ ಕೊಡಬೇಕಿತ್ತು. ಆನಂತರ ಫ್ರೆಂಡ್ಸ್ ಫೋಟೋಗೆ ಮೂಡಿದೆ, ನೈಟ್ ಮೂಡಿದೆ. ಆನಂತರ ಫ್ರೆಂಡ್ಸ್ ಫೋನೋಮಿನಾ ಇದೆ. ಆನಂತರ ಫ್ರೆಂಡ್ಸ್ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದರೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಫ್ರೆಂಡ್ಸ್ ಸ್ಲೋ ಮೋಷನ್ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಆನಂತರ ಫ್ರೆಂಡ್ಸ್ ಶಾರ್ಟ್ ವಿಡಿಯೋ ಇದೆ, ವಿಡಿಯೋಸು, ಫೋಟೋ ಫ್ರೆಂಡ್ಸ್ ಇದರಲ್ಲಿ. ನೀವು ಮೈಕ್ರೋ ಫೋಟೋಸ್ ಕೂಡ ತೆಗಿಬೋದು ಫ್ರೆಂಡ್ಸ್. ಇಲ್ಲಿ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ಈಗ ನೀವು ಸಣ್ಣದಾಗಿರೋ ಏನನ್ನು ಕೂಡ ತೆಗಿಬೋದು. ಫ್ರೆಂಡ್ಸ್ ಇದು ನೋಡ್ಬೋದು ಮೈಕ್ರೋ ಲೆನ್ಸಲ್ನಲ್ಲಿ ನಾನು ತೆಗ್ದೇ ಇರೋದು ಫ್ರೆಂಡ್ಸ್. ಇದು ನಿಮಗೆ ಸಣ್ಣದನ್ನ ಇರುವೆಗಳಿರ್ಬೋದು ಅಥವಾ ಯಾವುದರ ಸಣ್ಣ ವಸ್ತುಗಳ ಬಗ್ಗೆ ನೀವು ಇದನ್ನು ಇದರಲ್ಲಿ ಫೋಟೋ ತಗೋಬೋದು ಫ್ರೆಂಡ್ಸ್. ಆನಂತರ ಫ್ರೆಂಡ್ಸ್ ಈಗ ಚಾರ್ಜರ್ ಕಡೆ ಬರೋಣ. ಈ ಫೋನನ್ನು ಸೈಡಲ್ಲಿ ಇಡೋಣ ಫ್ರೆಂಡ್ಸ್, ಚಾರ್ಜರ್ ಕಡೆ ಬರೋಣ ಫ್ರೆಂಡ್ಸ್. ಇಲ್ಲಿ ಚಾರ್ಜರ್ ನೋಡ್ಬೋದು, ಇದರಲ್ಲಿ ಫ್ರೆಂಡ್ಸ್ ಸಿ ಪೋರ್ಟು ಕೊಟ್ಟಿದ್ದಾನೆ. ಜೊತೆಗೆ ಫ್ರೆಂಡ್ಸ್ ನಿಮಗೆ ನಾನು ನಿಮಗೆ 18 W ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ 18 W ಫಾಸ್ಟ್ ಚಾರ್ಜರ್ ಇದೆ. ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎರಡು ಸಿಮ್ಮು ಜೊತೆಗೆ ಒಂದು ಮೆಮೊರಿ ಕಾರ್ಡನ್ನು ಹಾಕೋಬೋದು ಫ್ರೆಂಡ್ಸ್. ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಕೊಟ್ಟಿದ್ದಾನೆ ಫ್ರೆಂಡ್ಸ್, ಈಗ ಅದನ್ನು ಚೆಕ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ವೆರಿಫೈಡ್ ಫೇಸ್ ಡಿಟೆಕ್ಟರ್ ಸಕ್ಸಸ್ಫುಲಿ ಅಂತ ಬಂದು. ಆನಂತರ ಫ್ರೆಂಡ್ಸ್ ಹಿಂಗೆ ಮೇಲ್ಗಡೆ ಹೋಗ್ತಿದೆ ಫ್ರೆಂಡ್ಸ್, ಸೆಕ್ಯೂರಿಟಿ ಓಪನ್ ಆಗಿದೆ ಫ್ರೆಂಡ್ಸ್. ನೋಡ್ಬೋದು ಈ ಥರ ಫ್ರೆಂಡ್ಸ್. ಈಗ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡ್ಬೋದು ಈಗ ಟಚ್ ಮಾಡಿ ತೆಗೆದ ತಕ್ಷಣ ಫಾಸ್ಟಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್ ನಿಮಗೆ ಈ ಮೊಬೈಲ್ ಯಾವ ರೀತಿ ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.